ఆత్మీయేల్గూ నమస్కారాలు విద్యా పోర్టల్ నల్లి ఇండియా క్విజ్ ಸೊ ಈ ಒಂದು ಶೀರ್ಷಿಕ ಅಡಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಒಂದು ಕ್ವಿಜ್ ಕಾಂಪಿಟೇಷನ್ನಲ್ಲಿ ನೋಂದಣಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಇರ್ಬೋದು ಅಥವಾ ಪ್ರೌಢಶಾಲಾ ವಿದ್ಯಾರ್ಥಿ ಆಗಿರ್ಬೋದು ಈ ವಿದ್ಯಾರ್ಥಿಗಳನ್ನು ಯಾವ ರೀತಿ ಈ ಒಂದು ಕ್ವಿಜ್ ಕಾಂಪಿಟೇಷನ್ಗೆ ನೋಂದಣಿಯನ್ನು ಮಾಡಿಕೊಳ್ಬೇಕು ಹಾಗೂ ಏನೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ ಹಾಗೂ ನೋಂದಣಿ ಮಾಡುವಾಗ ಏನೆಲ್ಲ ಮಾಹಿತಿಗಳು ಬೇಕಾಗ್ತದೆ ಏನೆಲ್ಲ ಸಿದ್ಧತೆಯನ್ನು ನಾವು ಮಾಡಿಟ್ಕೊಳ್ಬೇಕು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತವೆ ಬನ್ನಿ ನೋಡ್ತಾ ಹೋಗೋಣ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಅನ್ನು ಓಪನ್ ಮಾಡಿ ನೀವು ಸ್ಕೂ ಇಲ್ಲಿ ವಿದ್ಯಾ ವಾಹಿನಿ ಅಂತ ಟೈಪ್ ಮಾಡಬೇಕು ಸೊ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ ನೀವು ಸರ್ಚನ್ನು ಕೊಡಿ ಆಗ ನಿಮಗೆ ವಿದ್ಯಾವಾಹಿನಿ ಮಾನಿಟರಿಂಗ್ ಆಫ್ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಒಂದು ಸರ್ಚ್ ರಿಸಲ್ಟ್ ನಿಮಗೆ ಬರ್ತದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯವಾಹಿನಿಯ ಒಂದು ಹೋಮ್ ಪೇಜ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಆದ ಇಲ್ಲಿ ಪ್ರಥಮವಾಗಿ ನಾವು ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತ ಏನಿದೆ ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು ಸೊ ಆದ ಯೂಸರ್ ನೇಮ್ ಏನು ಅಂದರೆ ಸ್ಮಾಲ್ನಲ್ಲಿ ಎಚ್ ಎಮ್ ಅಂತ ಬರೆದು ನಿಮ್ಮ ಡೈಸ್ ಕೂಡ ಎಂಟ್ರಿ ಮಾಡಿ ಪಾಸ್ವರ್ಡ್ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಗೊತ್ತಿರಲಿಲ್ಲ ಅಂದರೆ ಈ ಒಂದು ಪಾಸ್ವರ್ಡನ್ನು ಫಾರ್ಗೆಟ್ ಪಾಸ್ವರ್ಡ್ ಅಂತ ಪ್ರೆಸ್ ಮಾಡಿ ನೀವು ಪಾ ಪಾಸ್ವರ್ಡನ್ನು ನಿಮ್ಮ ಆಕ್ಸೆಸ್ ಮಾಡ್ಬೋದು ನಿಮ್ಮ ಒಂದು ಎಚ್ ಎಮ್ ಅವರ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐ ಡಿಗೆ ಆ ಒಂದು ಪಾಸ್ವರ್ಡ್ ಬರ್ತದೆ ಸರಿ ಈಗ ನಾನು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ನಾನು ಲಾಗಿನ್ ಆಗ್ತಾ ಇದ್ದೀನಿ ಈಗ ನಾನು ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಟ್ಟಾಗ ಏನಾಗುತ್ತೆ ಲಾಗಿನ್ ಆಯಿತು ಸೊ ಲಾಗಿನ್ ಆದ ಕೂಡ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಬೇರೆ ಬೇರೆ ಲಿಂಕ್ಗಳಿದೆ ಕಲಾ ಉತ್ಸವ ಆದರ್ಶ ವಿದ್ಯಾಲಯ ಸಿವಿಲ್ ವರ್ಕ್ಸು ಎನ್ ಇ ಪಿ ಪ್ರೋಗ್ರಾಮರ್ಸ್ ಸಾಕಷ್ಟಿದೆ ಸೊ ಆದ ಇಲ್ಲಿ ನಾವು ಇಂಡಿಯಾ ಕ್ವಿಜ್ ಅಂತ ರಸಪ್ರಶ್ನೆ ಸ್ಪರ್ಧೆ ಅಂತ ಏನಿದೆ ಸೊ ಇಂಡಿಯಾ ಕ್ವಿಜ್ ಈ ಒಂದು ಆಪ್ಷನ್ಸ್ ಮೇಲೆ ಕೆಳಗಡೆ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ ಮೇಲಿರುವಂಥ ಅಲ್ಲ ಕೆಳಗಡೆ ಇರುವಂಥ ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಸೊ ಈ ರೀತಿ ಬಂದ ಮೇಲೆ ಆತ್ಮೀಯರೇ ನಾವು ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅಂತ ಎರಡನೇ ಆಪ್ಷನ್ಸ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಒಂದು ಫಾರ್ಮೇಟ್ ಬರುತ್ತೆ ಈ ಫಾರ್ಮೇಟ್ನಲ್ಲಿ ನಾವು ಇನ್ಫಾರ್ಮೇಷನ್ಸನ್ನು ಫಿಲ್ ಅಪ್ ಮಾಡಬೇಕು ಫಸ್ಟ್ ಆಫ್ ಆಲ್ ಎಚ್ ಎಮ್ ನೇಮನ್ನು ಎಚ್ ಎಮ್ ಮೊಬೈಲ್ ನಂಬರನ್ನು ನೀವು ಮಾಡಿ ಭಾಗವಹಿಸಿದವರ ಸಂಖ್ಯೆ ಕೆರಿಯರು ತರಗತಿ ಕ್ಲಾಸ್ ಫಿಫ್ತು ಸಿಕ್ಸ್ತು ಸೆವೆಂತ್ ಇದೆ ಭಾಗವಹಿಸಿದವರ ಸಂಖ್ಯೆ ಅಂತ ಇದೆ ಏತ್ ನೈನ್ತ್ ಟೆಂತ್ ಅಂತ ಇದೆ ಸೊ ನಿಮ್ಮ ಶಾಲೆ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಪ್ರಾಥಮಿಕ ವಿಭಾಗದಲ್ಲಿ ಬರುತ್ತೋ ಅಥವಾ ಪ್ರೌಢ ವಿಭಾಗದಲ್ಲಿ ಬರುತ್ತೋ ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಸೊ ಆ ಆಧಾರದ ಮೇಲೆ ಯಾವ ವಿಭಾಗದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಸರ್ ಪಾಲ್ಗೊಂಡಿದ್ದಾರೆ ಅಂದರೆ ಮೀನಿಂಗ್ ಏನು ಮೀನಿಂಗ್ ಅಂದರೆ ಪ್ರಥಮವಾಗಿ ಈ ಕ್ಯೂಜಿ ಕಾಂಪಿಟೇಷನ್ನ ನಿಮ್ಮ ಶಾಲಾ ಮಟ್ಟದಲ್ಲಿ ನೀವು ಮಾಡಬೇಕು ಮಾಡಿದ ನಂತರ ಅಲ್ಲಿರುವಂಥ ವಿಜೇತರನ್ನು ನೋಂದಾಯಿಸಬೇಕು ಸೊ ಹಾಗಾದರೆ ಈ ಶಾಲಾ ಮಟ್ಟದಲ್ಲಿ ಕ್ವಿಜ್ ಕಾಂಪಿಟೇಷನ್ ಮಾಡುವಾಗ ಎಷ್ಟು ವಿದ್ಯಾರ್ಥಿಗಳು ಈ ಕಾಂಪಿಟೇಷನ್ನಲ್ಲಿ ಪಾಲ್ಗೊಂಡಿದ್ದರು ಸೊ ಎಕ್ಸಾಂಪಲ್ ಆಗಿ ಏಟ್ ಅಂತ ಬಂದಾಗ ನಾ ಫಿಫ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಏಟ್ನಲ್ಲಿ ಅಡ್ಮಿಷನು ಸೊ ಅದರಲ್ಲಿ ಈ ಕಾಂಪಿಟೇಷನಲ್ಲಿ ಒಟ್ಟಾರೆಯಾಗಿ ತರ್ಟಿ ಸ್ಟೂಡೆಂಟ್ಸು ಇನ್ವಾಲ್ವ್ ಆಗಿದ್ದಾರೆ ಒಂದು ಸಿಕ್ಸ್ಟೀನ್ಸ್ ಬಾಯ್ಸು ಒಂದು ಟು ಒಂದು ಫೋರ್ಟೀನ್ ಗರ್ಲ್ಸು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಆ ಮಾ ಆ ನಂಬರ್ಗಳನ್ನು ಎಂಟ್ರಿ ಮಾಡಬೇಕು ಇದೇ ರೀತಿ ಫಿಫ್ತ್ ಸಿಕ್ಸ್ತು ಸೆವೆಂತ್ ಏಯ್ಟ್ ನೈನ್ತ್ ಟೆಂತ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಶಾಲಾ ಮಟ್ಟದ ಒಂದು ಕಾಂಪಿಟೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ ನಂಬರ್ಸನ್ನು ಎಂಟ್ರಿ ಮಾಡಿ ನೀವು ಸಬ್ಮಿಟನ್ನು ಇಲ್ಲಿ ನೀವು ಕೊಡಬೇಕು ಸೊ ಆತ್ಮೇಲೆ ಇತ್ತು ಇಷ್ಟೊಂದು ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿದ ಮೇಲೆ ನಾವು ಶಾಲಾ ಮಟ್ಟದಲ್ಲಿರುವಂಥ ವಿಜೇತರ ಪಟ್ಟಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ವಿಜೇತರನ್ನು ಸೇರಿಸಿ ಎಂಬ ಒಂದು ಆಪ್ಷನ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಾವೇನು ಮಾಡಬೇಕು ಅಂದರೆ ವಿಜೇತರಾಗಿರುವಂಥ ವಿದ್ಯಾರ್ಥಿಯ ಒಂದು ಎಸ್ ಎ ಟಿ ಎಸ್ ನಂಬರನ್ನು ನಾವೇನು ಮಾಡಬೇಕು ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಎಂಟ್ರಿಯನ್ನು ಮಾಡಿ ಅಲ್ಲಿ ಮುಂದೆ ಎಸ್ ಐ ಟಿ ಎಸ್ ಡಾಟವನ್ನು ಪಡೆದುಕೊಳ್ಳುವಂಥ ಇದೆ ಸೊ ಅದ್ರ ಮೇಲೆ ನಾವೇನು ಮಾಡಬೇಕು ಕ್ಲಿಕ್ಕನ್ನು ನಾವು ಮಾಡಬೇಕು ಸೊ ಈ ರೀತಿ ನಾವು ಕ್ಲಿಕ್ಕನ್ನು ಮಾಡಿದಾಗ ಏನಾಗುತ್ತೆ ಸದರಿ ವಿದ್ಯಾರ್ಥಿಯ ನೇಮ್ ಬರುತ್ತೆ ಕ್ಲಾಸ್ ಬರುತ್ತೆ ಕ್ವಿಜ್ ಲ್ಯಾಂಗ್ವೇಜ್ ಬರುತ್ತೆ ಸೊ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಕನ್ನಡ ಮತ್ತು ಇಂಗ್ಲೀಷು ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ನಾವು ಸ್ಟೂಡೆಂಟ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಸೊ ಸ್ಟೂಡೆಂಟ್ ಮೊಬೈಲ್ ನಂಬರನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ ಆಮೇಲೆ ಪಾಸ್ವರ್ಡನ್ನು ನಾವು ಸೆಟ್ ಮಾಡಬೇಕು ಒಂದು ಪಾಸ್ವರ್ಡ್ಸನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ ಒಂದು ಪಾಸ್ವರ್ಡನ್ನು ನಾವು ಸೆಟ್ ಮಾಡೋಣ ಪಾಸ್ವರ್ಡ್ ಸೆಟ್ ಮಾಡುವಾಗ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಎಟ್ಟು ಹ್ಯಾಶು ಡಾಲರು ಒಂದು ಕ್ಯಾಪಿಟಲು ಆಮೇಲೆ ಸ್ಮಾಲು ಆಮೇಲೆ ನ್ಯೂಮರಿಕಲ್ ಅಂದರೆ ನಂಬರ್ಸ್ ಇರಬೇಕು ಯಾವ ರ್ಯಾಂಕ್ ಬಂದಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಆಮೇಲೆ ಬ್ಯಾಂಕ್ ನೇಮನ್ನು ಎಂಟ್ರಿ ಮಾಡಬೇಕಿಲ್ಲಿ ಈ ರೀತಿ ಆಮೇಲೆ ಬ್ಯಾಂಕ್ ಬ್ರ್ಯಾಂಚ್ ನೇಮನ್ನು ಎಂಟ್ರಿ ಮಾಡಿ ಆಮೇಲೆ ನೀವೇನು ಮಾಡಬೇಕು ಇಲ್ಲಿ ಐ ಎಫ್ ಎಸ್ ಸಿ ಕೋಡು ಮತ್ತು ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಇಲ್ಲಿ ಕೊಡಬೇಕಾಗತ್ತೆ ಸೊ ಸ್ವತ್ಮೀರಿ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ಬ್ಯಾಂಕ್ ನೇಮ್ ಇರ್ಬೋದು ಬ್ರಾಂಚ್ ನೇಮ್ ಇರ್ಬೋದು ಐ ಎಫ್ ಎಸ್ ಸಿ ಕೋಡ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ವಿದ್ಯಾರ್ಥಿಯದು ಕೆಳಗಡೆ ಸಲ್ಲಿಸು ಅಥವಾ ಸಬ್ಮಿಟ್ ನಮ್ಮ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು ಆವಾಗ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ರಸಪ್ರಶ್ನೆಗೆ ಸ್ಪರ್ಧೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಸಕ್ಸಸ್ಫುಲ್ ಸಸಸ್ಫುಲಿ ಫಾರ್ ಕ್ವಿಜ್ ಕಾಂಪಿಟೇಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಬರುತ್ತೆ ಸೊ ನೋಡಿ ಶಾಲಾ ಮಟ್ಟದ ವಿಜೇತರ ಪಟ್ಟಿಯಲ್ಲಿ ಒಬ್ಬರ ಹೆಸರು ಈ ರೀತಿ ಬಂತು ಸೊ ನೆಕ್ಸ್ಟ್ ಎರಡನೇ ಒಂದು ರ್ಯಾಂಕ್ ಇರುವಂಥ ವಿದ್ಯಾರ್ಥಿಯನ್ನು ಸೇರಿಸ್ಬೇಕಾದ್ರೆ ವಿಜೇತರನ್ನು ಸೇರಿಸಿ ಸೊ ಈ ರೀತಿ ನಾವು ಏನು ಮಾಡಬೇಕು ಕ್ಲಿಕ್ ಮಾಡ್ತಾ ಹೋಗಬೇಕು ಇಲ್ಲಿ ಏನು ಮಾಡಬೇಕಾಗತ್ತೆ ವಿಜೇತರ ಪಟ್ಟಿಯನ್ನು ನಾವು ಸೇರಿಸ್ಬೇಕಾಗತ್ತೆ ಸೊ ಆದಮೇಲೆ ವ ಇಲ್ಲಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಮೂರು ವಿದ್ಯಾರ್ಥಿಗಳ ಒಂದು ಹೆಸರನ್ನು ನಾವು ಸೇರಿಸ್ಕೊತಾ ಹೋಗಬೇಕಾಗತ್ತೆ ಇದು ಭಾಳ ಇಂಪಾರ್ಟೆಂಟು